ಭಗವಾನ್ ಮಹಾವೀರ್ ತೀರ್ಥಂಕರರ ಜನ್ಮ ಕಲ್ಯಾಣ ಮಹೋತ್ಸವವನ್ನು ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಶ್ರೀ ಶಾಂತಿಸಾಗರ ದಿಗಂಬರ ಜೈನ ಟ್ರಸ್ಟ್ ಮಹಾವೀರನಗರ ಚಿಕ್ಕೋಡಿ ವತಿಯಿಂದ ಕೊರೋನಾ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಭಗವಾನ್ ಮಹಾವೀರ್ ತೀರ್ಥಂಕರರ ಎರಡ್ ಸಾವಿರದ ಇಪ್ಪತ್ತನೇ ಜನ್ಮ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕರ್ನಾಟಕ ಸಹಕಾರ ಮಹಾಮಂಡಳ ಹಾಗೂ ಕರ್ನಾಟಕ ಸೌಹಾರ್ದ ಫೆಡರೇಷನ್ ಇದರ ಉಪಾಧ್ಯಕ್ಷರು ಮತ್ತು ಮಾಜಿ ಪುರಸಭೆ ಅಧ್ಯಕ್ಷರಾದ ಜಗದೀಶ್ ಕೌಟ್ಕಿಮಠ್ ಪುರಸಭೆ ಸದಸ್ಯರು ಮಹಾವೀರ್ ತೀರ್ಥಂಕರರ ಭಾವಚಿತ್ರದ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಜಗದೀಶ್ ಕೌಟ್ಕಿಮಠ್ ಮಾತನಾಡಿ ಮಹಾವೀರ್ ತೀರ್ಥಂಕರರು ಬೋಧಿಸಿದ ಬದುಕು ಹಾಗೂ ಬದುಕಲು ಬಿಡು ತತ್ವದ ಜೊತೆಗೆ ಜೈನ ಸಮಾಜದವರು ಬದುಕುವ ಕಲೆಯನ್ನು ಕೂಡ ಕಲಿಸುವ ಕೆಲಸವನ್ನು ಮಾಡಬೇಕೆಂದು ಕರೆ ನೀಡಿದರು ಕೊರೋನಾ ಹೆಮ್ಮಾರಿಯ ಸಂಕಷ್ಟ ಸಮಯದಲ್ಲಿ ನಾವು ಬದುಕುವ ಕಲೆಯನ್ನು ಕಲಿಯಬೇಕಾಗಿದ್ದು ಆ ಕೆಲಸವನ್ನು ಜೈನ ಸಮಾಜದವರು ಮಾಡಬೇಕೆಂದು ಕೋರಿದರು ಇದೇ ಸಂದರ್ಭದಲ್ಲಿ ಮಹಾವೀರ್ ನಗರದಲ್ಲಿರುವ ಉದ್ಯಾನವನವನ್ನು ಟ್ರಸ್ಟ್ ವತಿಯಿಂದಲೇ ಶ್ರೀ ಶಾಂತಿಸಾಗರ ಮಹಾರಾಜರ ಹೆಸರಿನಲ್ಲಿ ಅಭಿವೃದ್ಧಿಪಡಿಸಲು ಪುರಸಭೆ ವತಿಯಿಂದ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು ಹಾಗೂ ಉದ್ಯಾನವನದಲ್ಲಿ ಶ್ರೀ ಶಾಂತಿಸಾಗರ ಮಹಾರಾಜರ ಸ್ಮಾರಕ ನಿರ್ಮಾಣ ಮಾಡುವ ಸಲುವಾಗಿ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿ ತಮ್ಮ ಕುಟುಂಬದ ವತಿಯಿಂದ ರೂಪಾಯಿ ಒಂದು ಲಕ್ಷ ದೇಣಿಗೆಯನ್ನು ಘೋಷಿಸಿ ಸದರಿ ಕಾರ್ಯಕ್ಕೆ ಪ್ರೋತ್ಸಾಹಿಸಿ ಮಾದರಿಯಾದರು ಇದೇ ಸಂದರ್ಭದಲ್ಲಿ ಹೆಮ್ಮಾರಿ ಕೊರೋನಾವನ್ನು ನಿಯಂತ್ರಿಸಲು ಸರ್ಕಾರದ ನಿಯಮಗಳನ್ನು ಎಲ್ಲರೂ ಪಾಲಿಸಲು ಕರೆ ಕೊಟ್ಟರು ಆರೋಗ್ಯ ಇಲಾಖೆ ಹಾಗೂ ಪುರಸಭೆ ಸಹಯೋಗದೊಂದಿಗೆ ಲಸಿಕೆ ಕೊಡುವ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಎಸ್ ಟಿ ಮುನ್ನೋಳಿ ನ್ಯಾಯವಾದಿಗಳು ವಹಿಸಿದ್ದರು ಅಲ್ಲದೆ ಟ್ರಸ್ಟ್ ವತಿಯಿಂದ ಸೌಹಾರ್ದ ಫೆಡರೇಷನ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಜಗದೀಶ್ ಕೌಟ್ಕಿಮಠ್ ಅವರನ್ನು ಸತ್ಕರಿಸಿದರು ವಾಗ್ದೇವಿ ಮಹಿಳಾ ಮಂಡಳ ವತಿಯಿಂದ ನಾಮಕರಣ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ವೇಳೆ ಪದ್ಮರಾಜ್ ಪಾಟೀಲ್ ರಾವ್ ಸಾಹೇಬ್ ಕೇಸ್ತಿ ರಾಜು ಲಡ್ಗೆ ಬಿಎ ಭೋಜ್ಕರ್ ದರ್ಶನ್ ಉಪಾಧ್ಯೆ ಪಿಂಟು ಮೆಳವಂಕಿ ಕಿರಣ್ ಶೆಟ್ಟಿ ಬಿಬಿ ಹಜಾರೆ ಅರ್ಬಾಳೆ ಆರ್ಡಿ ಚೌಗ್ಲಾ ಉಪಾಧ್ಯೆ ಗುರೂಜಿ ಪ್ರಕಾಶ್ ಮಾಲ್ಗಾವಿ ಪ್ರಕಾಶ್ ಅಲ್ಗನ್ನವರ್ ಜೈನ ಶಾವಕ ಶಾವಕಿಯರು ಉಪಸ್ಥಿತರಿದ್ದರು